शरण जन रसिक साधु बल रस बलु धीर वर पक्षी राज सन्मार्ग संचरण सत्परम करुणा शरदीय जटायु करुणा शरदीय जटायु बंधु धनु जनऊ तड़ ಒಮ್ಮಿಂದೊಮ್ಮೆಲೆ ಸ್ತ್ರೀಯೊಬ್ಬಳ ಅರ್ಥನಾದ ಕೇಳ್ತಾ ಇದೆ, ನನ್ನ ರಕ್ಷಣೆಗೆ ಯಾರೂ ಇಲ್ವೇ, ಬಂದು ರಕ್ಷಿಸಿ ರಕ್ಷಿಸಿ ಅನ್ನುವಂಥ ಬೇಡಿಕೆಯನ್ನು ಮುಂದಿಡ್ತಾ ಉಂಟು. ಜಟಾಯುವಿನಯ್ಯ ಕಾಡಿನಲ್ಲಿ ಇಂಥ ಒಂದು ಅರ್ಥನಾದ ಕೇಳಬೇಕಿದ್ರೆ ಏನೋ ಅನಾಹುತ ಆಗಿದೆ ಅಂತ ಅರ್ಥ. ಬಂದು ನೋಡಿದರೆ ಜಾನಕಿ ದೇವಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ದಶಕಂಠ ನಿಲ್ಲಿಸ್ತೇನೆ, ತಡೆಯುತ್ತೇನೆ, ಎಲ್ಲಿಗೆ ವೈವಯ್ಯೋ ಸೀತೆಯೋ ವಿಮಾನಕ್ಕೆ ಒಂದು ಹಕ್ಕಿ ಅಡ್ಡ ಬರುವುದು, ನನ್ನನ್ನು ತಡೆಯುವುದು ಒಯ್ಯುವುದು ಯಾರನ್ನು ಅದನ್ನ ಅವರು ಯೋಚನೆ ಮಾಡಬೇಕು. ಶ್ರೀರಾಮನ ಆಜ್ಞಾನುವರ್ತಿಯಾಗಿ ಅವನ ಹಿಂದೆ ನಡೆದುಕೊಂಡು ಬರುವಂತಹ ಜಾನಕಿ ದೇವಿಯನ್ನು ಪಥ ಬದಲಿಸಿ ನೀನು ಕೊಂಡು ಹೋಗ್ತಾ ಇದ್ದಿ. ಒಂದು ಕಳ್ಳತನದಲ್ಲಿ ಒಂದು ಎತ್ತರದ ಸ್ಥಿತಿ ಬೇಕು. ಓಹೋ, ಇದು ಸಾಮಾನ್ಯ ಒಬ್ಬ ಕಳ್ಳನ ಹಾಗೆ ನೋಡಿದ್ರೆ, ನಿನ್ನ ಅವಸ್ಥೆಯನ್ನು ನೋಡಿದ್ರೆ ರಾಕ್ಷಸರ ಯಜಮಾನ ನೀನು ಅಂತ ಹೇಳ್ತಾರೆ. ಕದಿಬಹುದು, ದೊಡ್ಡ ಸ್ಥಿತಿಯಲ್ಲಿ ಕದಿಬೇಕು ಅಂತ ಹೇಳುದು. ನೀನು ನಿನ್ನಂತ ಒಂದು ಕಳ್ಳತನ ಮಾಡಬೇಕಾದಂತ ಕ್ರಮ ಇದಲ್ಲ, ಯಾಕಲ್ಲ, ಜಗನ್ಮಾತೆಯಾದಂತ ಸೀತಾದೇವಿ, ನಾವೆಲ್ಲ ಅರ್ಥ ಮಾಡಿಕೊಂಡಂತ ಸ್ಥಿತಿ ಅದು. ನಿನ್ನ ಮೂರ್ಖ ತಲೆಗೆ ಅದು ಹೋಗ್ಲಿಲ್ಲ. ಅಂತಹ ಜಗನ್ಮಾತೆಯನ್ನು ಕೊಂಡೊಯ್ಯುವಂತಹ ಪ್ರಯತ್ನ ನೀನು ಮಾಡಿದೆ ಅಂತ ಆದ್ರೆ ಅತ್ತಿತ್ತ ಹೋಗುವುದಕ್ಕೆ ಬಿಡುವುದಿಲ್ಲ, ಹಿಡಿದು ನಿಲ್ಲಿಸ್ತೇನೆ ನಿನ್ನನ್ನು. ಏನು ಏನು ಅಂತ ಯೋಚನೆ ಮಾಡಿದ್ದಿ? ಕದಿಯುವ ವಸ್ತುವಿನ ಮೌಲ್ಯದ ಮೇಲೆ ಕಳ್ಳತನದ ಘನತೆಯ ನಿರ್ಣಯವ? ಹೌದು ಅಂತಾದ್ರೆ ನಮ್ಮದು ದೊಡ್ಡದು ಅಂತ ಒಪ್ಪಿದೆಯಲ್ಲ, ಬಿಡ್ತೀಯ ಇಲ್ವ ದಾರಿ? ಸಾಧಿಸಿಕೊಳ್ಳುವುದಕ್ಕೆ ನಾವು ನಾನಾ ಮಾರ್ಗಗಳನ್ನು ಅವಲಂಬಿಸುತ್ತೇವೆ. ನನಗಿದು ಯೋಗ್ಯ ಅಂತ ಕಂಡದ್ರಿಂದ ನಾನು ಮಾಡ್ತೇನೆ. ಕೇಳುವ ನೀನು ಯಾವನ? ದಾರಿಯನ್ನು ಬಿಡು, ಶೀಘ್ರವಾಗಿ ನಾ ಸಾಗಬೇಕಾಗಿದೆ, ನನ್ನ ಊರನ್ನು ಸೇರಬೇಕಾಗಿದೆ. ಈ ಹೊತ್ತಿಗೆ ಜಗನ್ಮಾತೆ ಸೀತೆ, ಇಲ್ಲಿಯವರೆಗಿದ್ದದ್ದು ಸೀತಾರಾಮ ಒಂದೇ, ಬೇರೆ ಬೇರೆ ಆಯ್ತೋ ಇಲ್ವೋ, ಪ್ರತ್ಯೇಕ ಪ್ರತ್ಯೇಕವಾದಾಗ ಎರಡು ದುರ್ಬಲವಾಗ್ತದೋ ಇಲ್ವೋ, ಅದನ್ನು ನಚ್ಚಿ ನಂಬಿ ದಾರಿಯನ್ನು ತಡೆದು ಕೇಳುವವ? ನಿನಗೆ ಈ ದಾರಿಯಲ್ಲಿ ಹೋಗುವವರನ್ನು ಬರುವವರನ್ನು ವಿಚಾರಿಸುವ ಅಧಿಕಾರ ಕೊಟ್ಟವರು ಯಾರೋ? ಅಧಿಕಾರ ಬೇಕು ಹೇಳ್ತೇನೆ ಮುದಿ ಹಕ್ಕಿ. ದಾರಿಯನ್ನು ಬಿಡದೆ ಹೋದ್ರೆ ನೀ ಪೆಟ್ಟು ತಿಂದು ಸಾಯ್ತಿ. ನಿನ್ನಂಥವನನ್ನು ಕೊಲ್ಲುವುದು ನಮಗೆ ಉದ್ದೇಶವಲ್ಲ, ಮತ್ತೆ ಕಳ್ಳತನಕ್ಕೆ ಕೈ ಹಾಕಿದವನಿಗೆ ಕೊಲೆ ಮಾಡುವುದು ದೊಡ್ಡ ಸಂಗತಿ ಅಂತಲೂ ಇಲ್ಲ. ಕೋ ದುಡುಕು ಬೇಡ, ನನಗೆ ದಾರಿ ಬಿಡು. ಇಲ್ಲದೇ ಇದ್ರೆ ದಾರಿಯಲ್ಲಿ ನಿಂತದ್ ಯಾಕೆ ಅಂತ ನಾಳೆ ಪಶ್ಚಾತ್ತಾಪ ಪಡಬೇಕಾದೀತು. ಕೈ ಮೀರಿತು ಅಂತ ದುಃಖಿಸಬೇಡ, ನಾಳೆ ಬಿಡು ದಾರಿ. ನಾನು ದಾರಿಯನ್ನು ಬಿಟ್ಟೇನು, ನಿನ್ನ ದಾರಿಯನ್ನು ನೀನು ಬಿಡ್ತೀಯ, ಹಾಗಿದ್ರೆ ಬಿಡ್ತೇನೆ. ಕಳ್ಳರು ತಂದುಕೊಂಡು ಒಯ್ಯುವಾಗ ಲಂಕೆಗೆ ಹೋಗುವಂತಹ
ಎಲ್ಲರೂ ಬಿಟ್ಟೇನು, ನಿನ್ನ ದಾರಿಯನ್ನು ನೀನು ಬಿಡ್ತೀಯ. ನನ್ನ ದಾರಿಯನ್ನು ನಾ ಬಿಡ್ಬೇಕು. ಕಳ್ಳತನದಿಂದ ಪ್ರಭು ರಾಮಚಂದ್ರನ ಮಡದಿಯನ್ನು ಕೊಂಡು ಹೋಗುವಂತ ನಿನ್ನ ಯಾವ ಈ ದಾರಿ ಇದೆಯೋ ಆ ದಾರಿಯನ್ನು ಬಿಡು, ಕ್ಷಮೆ ಕೇಳು ಸೀತಾದೇವಿಯಲ್ಲಿ. ಆಗಿ ಹೋಯ್ತು, ಮರೆತು ಬಿಡ್ಬೇಕಮ್ಮ ಅಂತ. ನಾನು ದಾರಿ ನಿನಗೆ ಬಿಡ್ತೇನೆ ಲಂಕೆಗೆ ಹೋಗುವುದಕ್ಕೆ, ಒಬ್ಬನೇ ನೀನು ಹೋಗ್ಬೋದು ನಿನ್ನ ದಾರಿಗೆ. ಹಕ್ಕಿನ ಪ್ರಶ್ನೆ ಕೇಳ್ತಾ ಇದ್ದಿ. ಕಳ್ಳತನ ಮಾಡುವಾಗ ಕೇಳುವುದಕ್ಕೆ ನೀನು ಯಾರು? ಕಳ್ಳತನ ಮಾಡುವಾಗ ಅನಾಚಾರ ನಡೆಯುವಾಗ ಕೇಳುವುದಕ್ಕೆ ಅರ್ಹತೆ ಬೇಕು ಅಂತ ಇಲ್ಲ, ಅವನಿಗೆ ಸಾಮರ್ಥ್ಯ ಉಂಟು. ಅಧಿಕಾರ ಬೇಕು ಅಂತ ಇಲ್ಲ, ಅವನಿಗೆ ಸಾಧ್ಯ ಉಂಟು ತಡೆಯುವುದಕ್ಕೆ. ಲೋಕದಲ್ಲಿ ಯಾರೂ ತಡೆಯಬಹುದು, ಒಬ್ಬನ ಕೊಲೆಯನ್ನು ಒಬ್ಬ ಮಾಡ್ತಾನೆ ಅಂತ ಆದರೆ ಶಕ್ತಿ ಇದ್ದವ ಅದನ್ನು ನಿಲ್ಲಿಸಬೇಕು. ಅಬಲೆಯಾದಂಥ ಹೆಣ್ಣನ್ನು ಕಳ್ಳತನದಿಂದ ಕದ್ದು ಹೋಗುವಂತ ಕದ್ದುಕೊಂಡು ಹೋಗುವಂಥ ಕಾಯಕಕ್ಕೆ ನೀನು ಮುಂದಾಗಿದ್ದಿ. ನನ್ನನ್ನು ಅಧಿಕಾರದ ಪ್ರಶ್ನೆ ಮಾಡ್ತಾ ಇದ್ದಿ. ನಿನಗೇನು ಅಧಿಕಾರ ಈ ಕಾಡಿನಲ್ಲಿ? ನಿನಗೇನು ಅಧಿಕಾರ ಜಗನ್ಮಾತೆ ಅಂತ ಸೀತಾದೇವಿಯಲ್ಲಿ? ಸಾಮರ್ಥ್ಯ ಇದ್ದವ ತಡಿಬೇಕು. ಹೌದೌದೌದು, ನಿನಗೂ ಸಾಮರ್ಥ್ಯ. ಯಾಕಿಲ್ಲ? ಸತ್ತ ಪ್ರಾಣಿಗಳ ತಿಂಬಾಸೆಗೆ ಮಾಡಬೇಕಾಗಿತ್ತು. ನನ್ನ ದಾರಿ ಕಳ್ಳತನದ ದಾರಿ ಅಂತ ತಿಳಿಯಬೇಡ. ಕದ್ದ ಹಾಗೆ ಕಾಣುವುದೌದು. ಇವಳಿಗೂ ನನಗೂ ಇವಳ ಗಂಡನಿಗೂ ಇರುವ ವಿವಾದ, ನಿನಗೆ ಸಂಬಂಧವೇ ಇಲ್ಲ. ನೀ ಎಲ್ಲೆಲ್ಲೋ ಹಾರಾಟ ಮಾಡಿ ತಿನ್ಲಿಕ್ಕೇನು ಸಿಗ್ತದೆ ಅಂತ ಎತ್ತರದಿಂದ ನೋಡಿ ಪ್ರಾಣಿಗಳ ಹೆಣ ಎಲ್ಲಾದ್ರೂ ಕೊಳೆಯುತ್ತಾ ಇದ್ರೆ ಅದರಲ್ಲಿ ಬಿದ್ದು ತಿನ್ಬೇಕಾದವ ನೀನು. ನಿನಗೆ ನಮ್ಮನ್ನು ವಿಚಾರಿಸುವ ಅಧಿಕಾರ, ಲೋಕರಕ್ಷಣೆಯ ಹೊಣೆ ನಿನ್ನದ. ಯಾವನಯ್ಯ ನೀನು? ನನ್ನಂತಹ ಪರಾಕ್ರಮಿಯನ್ನು ತಡೆದೆ ಅಂತಾದ್ರೆ ಇನ್ನು ಕುಕ್ಕುವುದಕ್ಕೆ ಕೊಕ್ಕು ಇರ್ಲಿಕ್ಕಿಲ್ಲ, ಹಾರುವುದಕ್ಕೆ ರೆಕೆಯೂ ಇರ್ಲಿಕ್ಕಿಲ್ಲ. ಅಷ್ಟು ಮಾಡಿಯೇನು? ಆ ಕಡೆ ಸರಿ, ಬಿಡುದಾರಿ ಸಾಗಬೇಕಾಗಿ. ನೋಡಲಿನ 20 ಕೈಗಳು ಅದರಲ್ಲಿ ಇರುವಂತಹ ಆಯುಧಗಳನ್ನು ಸಾಧ್ಯ ಇದ್ರೆ ಪ್ರಯೋಗ ಮಾಡು. ಹೌದಾ? ನೋಡಿ ಬಿಡ್ತೇನೆ.